ಮತ್ತು ತನ್ನ ಹಿಂಬಾಲಕರು, ಒಬ್ಬರು ಲಿಕ್ಕರ್ ಲಾಬಿಯವರು, ಇನ್ನೊಬ್ಬರು ಕೇಬಲ್ ಲಾಬಿಯವರು, ಇವರೆಲ್ಲ ಸೇರಿಕೊಂಡು 40% ಆ ಹಣವನ್ನು ಗುತ್ತಿಗೆದಾರರು ಸಬ್ ಕಾಂಟ್ರಾಕ್ಟ್ ಕೊಡೋದು. ಇವರು ಎಚ್ ಎಂ ರಾಮೇಗೌಡ ಸಬ್ ಕಾಂಟ್ರಾಕ್ಟ್ ಕೊಡೋದು, ಅವರು ಲೆಟ್ರ್ ಕೊಟ್ಟರೆ ಅಲ್ಲಿ ಇಂಜಿನಿಯರ್ ಕೆಲಸ ಕೊಡ್ತಾರೆ. ಅದಕ್ಕೆ ಮುಂಚೆ ಇವರು 40% ಇವರಿಗೆ ಹಣ ಸಂದಾಯ ಆಗಬೇಕು. 1 ಕೋಟಿಗೆ ಅವ್ರಿಗೆ ಗುತ್ತಿಗೆದಾರರಿಗೆ ಹೆಚ್ಚು ಕಡಿಮೆ 40 ಲಕ್ಷ ರೂಪಾಯಿಗಳು ಕೆಲಸ, ಅವ್ರ ಕೆಲಸ 40 ಲಕ್ಷ ರೂಪಾಯಿ ಕೊಟ್ಟು 1 ಕೋಟಿ ರೂಪಾಯಿ ಕೆಲಸ ತಗೊಂಡು ಹೋದರೆ ಅಲ್ಲೂ ಯಾವ ರೀತಿಯಾಗಿ ಒಂದು ಕಾಮಗಾರಿ ಒಂದು ಗುಣಮಟ್ಟವನ್ನು ಕಾಪಾಡ್ಕೋಬೋದು? ಇದು ನಮ್ಮ ಆರೋಪ. ಈ ರೀತಿಯಾಗಿ ಕ್ಷೇತ್ರದ ಜನರಿಗೆ ಮೋಸವನ್ನು ಮಾಡ್ತಿದ್ದಾರೆ. ಮತ್ತು ಈ ಹಣದ ಅಹಂನಲ್ಲಿ, ಅಹಂಕಾರದಲ್ಲಿ ನಾನು ಹಣವನ್ನು ಖರ್ಚು ಮಾಡಿ ಮುಂದಿನ ಚುನಾವಣೆಯನ್ನು ಗೆಲ್ತೀನಿ ಅಂತ ಹೇಳ್ತಾರೆ. ಇನ್ನೂ 16 ಹಗರಣಗಳಿದ್ದಾವೆ. ಒಂದೊಂದೇ ಈ ನಾನು ಬಿಚ್ಚಿಡ್ತಾ ಹೋಗ್ತೀನಿ. ಅವರಿಗೆ SCP ಟೆಂಡರ್ ಅಡಿ 2020-21 ಸಾಲಿನಲ್ಲಿ SC/ST ಗ್ರ್ಯಾಂಟ್ಸು, ಅದರಲ್ಲೂ ಕೂಡ ಅವರು ಕೈ ಹಾಕಿ ಎಲ್ಲವನ್ನೂ ಕೂಡ HM ರಾಮೇಗೌಡ ಅನ್ನೋ ಹೆಸರಿಗೇನೆ ಅವರು ತೆಗೆದುಕೊಂಡಿರುವಂಥದ್ದು.